स्टूडेंट्स आप सबको मेरा नमस्कार स्टूडेंट्स हम लास्ट क्लास में बहुत जगह है पाठ के बारे में समझ रहे थे क्या इस पाठ का अर्थ इस पाठ के अर्थ है एक किसान था सो उन्होंने एक गांव में रहता था उनका नाम था बीकू सो इन्होंने एक बड़ा बोला और दयालुता सो इस आदमी ने एक झोपड़ी में रहता था सो एक संध्या में से यानी एक शाम को बारिश शुरू हुई तब बीकू ने उनके झोपड़ी में चैन से सो रहा था तब आधी रात के लगभग एक आदमी ने आकर झोपड़ी का दरवाज़ा कट कटाया तब बीकू ने चारपाई से उठा लिया और दरवाज़ा खोला तब एक आदमी पानी में भीगा हुआ एक आदमी अंदर आया वह ठंड से कांप रहा था उस आदमी को बीको ने एक तौलिया देकर उनकी उनको बिस्तर में आराम करने के लिए बोला और उन दोनों ने बातें करते हुए आधी रात हुआ और अब एक और आदमी झोपड़ी का दरवाज़ा कट, कट आया तब भी एक आदमी अंदर आया झोपड़ी के अंदर आया तब बीको ने बोला उनको देखो भाई झोपड़ी बहुत छोटी है इसमें केवल एक ही आदमी लेट सकता है किंतु तीन चार आदमी आराम से बैठ सकते हैं इस तरह बीको ने उस दूसरे आदमी को कहा उन तीनों आदमी ने बैठकर इस झोपड़ी में बातें करते हुए सो यहाँ तक पाठ हमको हम समझे हैं अब आगे क्या होता है आइए देखेंगे सो मकड़े ना हिंदी तरगतली बहुत जगह पाठ पाट बिल्को सो इलो व्यक्ति इतने इस बीकोन ರೈತನಾಗಿರ್ತಾನೆ ಅವನೊಬ್ಬ ಒಂದು ಗುಡಿಸಲಲ್ಲಿ ವಾಸವಾಗಿರ್ತಾನೆ ಒಂದಿನ ಸಂಜೆ ಅವನು ತನ್ನ ಜೋಪಡಿಯಲ್ಲಿ ಅಂದರೆ ಗುಡಿಸಿನಲ್ಲಿ ಮಲಗಿರ್ಬೇಕಾರೆ ಒಂದು ಸಂಜೆ ತುಂಬಾ ಜೋರಾದ ಮಳೆ ಬೀಳುತ್ತೆ ಆ ಮಳೆ ಬೀಳಬೇಕಾದ್ರೆ ಇವನು ಬೀಗು ಅವನ ಪಾಡ್ಗವನು ತನ್ನ ಜೋಪಡಿಯಲ್ಲಿ ಮಲಗಿರ್ತಾನೆ ಆಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮಳೆಯಲ್ಲಿ ನೆನೀತಾ ಇರೋಂಥ ಒಬ್ಬ ಒಬ್ಬ ವ್ಯಕ್ತಿ ಆ ಜೋಪಡಿ ಒಳಗಡೆ ಸಾರಿ ಬಂದು ಬಾಗಿಲನ್ನು ತಟ್ತಾನೆ ಆಗ ಬೀಕು ಎದ್ದು ಬಾಗಿಲು ತೆಗೆದಾಗ ಆ ವ್ಯಕ್ತಿಗೆ ಜೋಪಡಿ ಒಳಗೆ ಬರೋದಕ್ಕೆ ಹೇಳಿ ಸೊ ನೀನು ರೆಸ್ಟ್ ಮಾಡು ಅಂತ ಹೇಳ್ತಾನೆ ಸರಿ ಅಂತ ಅವರಿಬ್ಬರು ಮಾತಾಡ್ಕೊಂಡಿರಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಯೂ ಸಹ ಒಳಗಡೆ ಬರ್ತಾನೆ ಆ ವ್ಯಕ್ತಿಗೂ ಏನು ಹೇಳ್ತಾನೆ ಬೇಕು ನನ್ನ ಗುಡಿಸಲಲ್ಲಿ ಒಬ್ಬರಷ್ಟೇ ರೆಸ್ಟ್ ಮಾಡಬಹುದು ಇನ್ನು ಬದಲಾಗಿ ಒಂದು ಇದು ಇಬ್ಬರು ಅಥವಾ ಮೂರು ಜನ ಅಥವಾ ನಾಲ್ಕು ಜನ ಆರಾಮಾಗಿ ಕುಳಿತುಕೊಳ್ಬಹುದು ಅಂತ ಹೇಳ್ತಾನೆ ಸೊ ಇದೆಲ್ಲ ಕೇಳಿದಾದ್ಮೇಲೆ ಆ ಮೂರೂ ಜನ ಮಾತಾಡ್ಕೊಂಡಿರ್ತಾರೆ ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಇವಾಗಿ ನೆಕ್ಸ್ಟ್ ಇವಾಗ ತಿಳ್ಕೊಳ್ಳೋಣ ಟೀಕೆ ಬಾರಿಶ ರ ನಾಮ ನೀಿ ಬೀಕೋ ಮನ ಹಿ ಮನ ಚಿಂತ ಮೇ ಡಾಥಾ ದೂಸರೇ ಆದಿ ನೆ ಉಸೆ ಪೂಜಾ ಭಾಯಿ ಕಿಸ್ ಚಿಂತ ಡೂಬೆ ಹೋ ಸೊ ದೋ ಆಮಿ ಝೋಪಡಿಮೆ ಹೇ ತಪ್ಪು ಬೀಕುಕೂ ಮಾಲೂಮ ಕಿ ಮನ್ಮೆ ಚಿಂತ ಹೋರ ಹೇಗೆ ಅವೇ ಏಕ್ ಆದ್ಮಿ ಆಯತೋ ಮೇ ಕ್ಯಾಕರು ಸೊ ಬಾರಿಶ್ ರುಕ್ನಿಕಾ ನಮ್ ನಹಿಲೇ ರಾಹಿತಿ ಅಂದರೆ ಮ ಮಳೆ ನಿಲ್ಲೋದಕ್ಕೆ ನಿಲ್ಲೋ ಅಂತಹ ಚಾನ್ಸೇ ಇರಲಿಲ್ಲ ಮಳೆ ಬೀಳ್ತಾನೆ ಇರುತ್ತೆ ಆಗ ಬೀಕು ಏನು ಮಾಡ್ತಾನೆ ಬೀಕು ಮನ್ಹಿ ಮನ್ಮೆ ಚಿಂತ ಮೇ ಡುಬಾತ ಸೊ ಆ ಬೀಕುಗೆ ಚಿಂತೆ ಆಗೋಕ್ಕೆ ಶುರುವಾಗುತ್ತೆ ಯಾಕೆ ಅಂತಂದರೆ ಮತ್ತು ಇನ್ಯಾರಾದರೂ ಒಬ್ಬ ವ್ಯಕ್ತಿ ಒಳಗಡೆ ಬಂದರೆ ನಾನೇನು ಮಾಡೋದು ಅಂತ ಸೊ ದೂಸರೆ ಆದ್ಮಿನೇ ಉಸುಸೆ ಪೂಚ ಬಾಯಿ ಕಿಸಿ ಚಿಂತ ಡುಬೆ ಸೊ ಅವನ ಜೊತೆಯಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳು ಬಂದಿರ್ತಾರಲ್ವ ಅವರಿಬ್ಬರಲ್ಲಿ ಒಬ್ಬರು ಕೇಳ್ತಾರೆ ಯಾಕೆ ನೀನು ಚಿಂತೆಯಲ್ಲಿ ಇದೆಯಾ ಅಂತ ಇದ್ದಾರೆ ಸೊ ಅವ್ನಕೂ ಬೋ ಬಿಕೇ ಬೋಲ ಬಾಯಿ ಮೈ ರಹಾ ಹೂ ಎ ಸಿ ಹಿ ಕೊಯ್ ಅವರ್ ಆದ್ಮಿ ಆಗೋ सो बिकू ने बोला उन आदमी को भाई सोच रहा था आपकी आपकी तरह अब एक और आदमी आया तो मैं क्या करूं सो इन निम्तर इनो व्यक्ति वे बंदबिट्रे नान ऐनमली अंत योचने अंत ने तो क्या इस झोपड़ी में बहुत जगह है हम सब बैठकर रात काट लेंगे उस आदमी ने कहा ಸೊ ಆವಾಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ತೋಕ್ಯ ಆದರೆ ಏನಂತೆ ಇನ್ನೊಬ್ಬ ವ್ಯಕ್ತಿ ಬಂದರೂ ಏನಂತೆ ಇಸ್ ಜೋಪಡಿಮೆ ಬಹುತಃ ಇಸ್ ಜೋಪಡಿಮೆ ಅಂದರೆ ಅವರೆಲ್ಲ ರೆಸ್ಟ್ ಮಾಡ್ತಿರ್ತಾರಲ್ವ ಬೀಕುವನ್ನು ಗುಡಿಸಲು ಅಲ್ಲಿ ತುಂಬಾ ಜಾಗ ಇದೆ ಅಲ್ವಾ ಹಂಸಬ್ ಬೈಟ್ಗೆ ರಾತ್ರಿ ಕಾಟ್ಲಿಂಗೆ ನಾವೆಲ್ಲರೂ ರಾತ್ರಿಯೆಲ್ಲ ಕುಳಿತುಕೊಂಡು ರಾತ್ರಿಯನ್ನು ಕಳಿಯೋಣ ಅಂತ ಹೇಳ್ತಾನೆ ಯಾರು ಆ ಮಳೆಯಲ್ಲಿ ನಿಂತ್ಕೊಂಡು ಬಂದಿರ್ತಾನಲ್ಲ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಹೇಳ್ತಾನೆ बीकू ने कहा तुम ठीक कहते हो भाई यदि आदमी के दिल में जगह हो तो थोड़ी सी जगह भी बहुत हो जाती है सब so, बीकू ने उस आदमी को उत्तर दिया कि तुम ठीक कहते हो भाई आप सही कह रहे हो यदि आदमी के दिल में आदमी के मन में जगह है तो थोड़ी सी जगह भी बहुत हो जाती है ಸೊ ಆ ಬೀಕು ಅಂದರೆ ಜಾಗ ಸ್ವಲ್ಪನೇ ಇದ್ದರೂ ಸಹ ಅವನ ಮನಸ್ಸಲ್ಲಿ ಆ ಯೋಚನೆ ಇರಬೇಕು ತುಂಬಾ ಜಾಗ ಇದೆ ಬಿಡು ಅನ್ನೋಂತಹ ಯೋಚನೆ ಇದ್ದಾಗ ಸ್ವಲ್ಪ ಜಾಗವೂ ಸಹ ದೊಡ್ಡದಾಗಿ ಕಾಣುತ್ತೆ ಅದು ಯಾವಾಗ ಆದ್ಮಿಕೆ ದಿಲ್ಮೆ ಮನಸ್ಸಿನಲ್ಲಿ ಜಾಗ ಇದ್ದರೆ ಮಾತ್ರ ಇಲ್ಲ ಅಂತಂದರೆ ಅದು ಜಾಸ್ತಿ ಇದ್ದರೂ ಸಹ ಸ್ವಲ್ಪನೇ ಕಾಣುತ್ತೆ ಈ ರೀತಿಯಾಗಿ ಬೀಕು ಆ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ